ಹಿರಿಯರು ಒಂದು ಹೇಳಿದ ಮಾತಿದೆ, ಸ್ವಸಹನಂ ನಾಸ್ತಿ ಅಸಾಧ್ಯಂ ನರಣಾಂ. ಉತ್ಸಾಹಿ ಶಾಲಿಗಳಾದ ಮನುಷ್ಯರಿಗೆ ಅಸಾಧ್ಯವೆಂಬುದು ಇಲ್ಲ. ಸಮಾಜ ಬಹಳ ಉತ್ಸಾಹಿತನವಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳುವಂಥ ಚಿಂತನೆಯೊಂದಿಗೆ ಇವತ್ತು ಹತ್ತಾರು ವಿಷಯವನ್ನು ಆಧಾರಿತವಾಗಿಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಹತ್ತಾರು ಬೇಡಿಕೆಯೊಂದಿಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅದರ ಮುಖಾಂತರ ಸಮಾಜದ ಹೆಚ್ಚಿನ ಅವಶ್ಯಕತೆ ಇರುವಂಥ ವ್ಯಕ್ತಿಗಳ ಕೆಲಸ ಕಾರ್ಯಗಳೊಂದಿಗೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ದೊಡ್ಡ ರೀತಿಯ ಸಹಕಾರಗಳು ಎಲ್ಲರೂ ಕೊಡುವಾಗ ಆಗಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಬಹಳ ಯಶಸ್ಸನ್ನು ಕಾಣ್ತಾ ಇದೆ. ಈಗ ತಾನೇ ಮಾತನಾಡಿದಂತಹ ಭರತ್ ಶೆಟ್ಟರು ಹೇಳಿದ್ದು ಸರಿಯಾಗಿದೆ. ಸಮಾಜ ಸದೃಢವಾಗಿ ಬೆಳಿಬೇಕು. ಸಮಾಜದ ಯಾವ ದೃಷ್ಟಿಕೋನದಿಂದ ಬಂದಿದೆ, ಮೂಲತವಾಗಿ ಕಸುಬನ್ನು ಯಾವ ಕಸುಬನ್ನು ಹೊಂದಿಕೊಂಡು ಬಂದಂಥ ಸಮಾಜ, ಬಹುತೇಕವಾಗಿ ಮೂಲತಃ ಕಸುಬುಗಳು ಇರುವಂಥದ್ದು ಇವತ್ತು ಕ್ಷೀಣಿಸ್ತಾ ಇದೆ. ಆ ಕ್ಷೀಣಿಸುವಂಥ ಕಸುಬನ್ನು ಬಹಳಷ್ಟು ಕಸುಬು ಪುನರಪಿ ಅದರ ಕೆಲಸ ಕಾರ್ಯಗಳು ಪ್ರಾರಂಭ ಆಗಬೇಕು. ಒಂದು ಮಣ್ಣಿನ ಜೊತೆ ನೇರವಾಗಿ ಸಂಬಂಧ ವಹಿಸಿಕೊಂಡು ಮಾಡಿಕೊಳ್ಳುವಂಥ ಕೆಲಸ ಕಾರ್ಯಗಳು, ಇದನ್ನು ಸಮುದಾಯ ಇವತ್ತು ಎಲ್ಲೋ ಒಂದು ಕಡೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಮಾತ್ರ ಇವತ್ತು ಅದು ಇದೆ, ನಗರ ಮತ್ತು ಇನ್ನಿತರ ಭಾಗದಲ್ಲಿ ಭಾಳಷ್ಟು ಕಡಿಮೆ ಆಗ್ತಾ ಇದೆ. ಅದನ್ನು ಕೂಡ ಭಾಳಷ್ಟು ರೀತಿಯಲ್ಲಿ ವೃದ್ಧಿಸುವ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಸಮಾಜದ ಕಸುಬನ್ನು ಪುನರಪಿ ಜೋಡಿಸುವಂಥ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಹಾಗಾಗಿ ಮೊನ್ನೆ ನಮ್ಮ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣ ಅವರು ಒಂದು ಮಾತನ್ನು ಹೇಳಿದರು. ಕುಂಬಾರರ ಯುವ ಸೈನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಇನ್ನಿತರ ವ್ಯವಸ್ಥೆಗಳಿಗೆ ವಿಶೇಷವಾಗಿ ಒಂದು ಬೇಡಿಕೆಯನ್ನಿಟ್ಟಿತ್ತು. ಮುಂದಿನ ದಿನಗಳಲ್ಲಿ ಒಂದು ನಿಗಮವನ್ನು ಸ್ಥಾಪಿಸಬೇಕು ಅಂತೇಳುವಂಥ ಬೇಡಿಕೆಯನ್ನು ಇಟ್ಟಿತ್ತು. ಹಾಗಾಗಿ ಮೊನ್ನೆ ಅಶ್ವಥ್ ನಾರಾಯಣ ಡಿ ಸಿ ಎಂ ಅವರು ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾದಂಥ ಪೂರ್ಣ ರೀತಿಯ ಸಹಕಾರವನ್ನು ಕೊಡುವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ನಮ್ಮ ಸರ್ಕಾರ ಮಾಡಲಿದೆ ಅಂತೇಳುವಂಥ ಮಾತನ್ನು ಹೇಳಿದರು. ಆ ರೀತಿಯ ಚಿಂತನೆಯೊಂದಿಗೆ ಕರಾವಳಿಯ ಭಾಗದ ಜನರು, ಸಮುದಾಯದ ಜನರು, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆ ಮತ್ತು ರಾಜ್ಯದ ಇನ್ನಿತರ ಭಾಗದಲ್ಲಿರುವಂಥ ಎಲ್ಲ ಸಮುದಾಯದ ವ್ಯಕ್ತಿಗಳು ಹೆಚ್ಚಿನ ಕಡೆಗಳಲ್ಲಿ ತಮ್ಮ ತಮ್ಮ ಶಾಸಕರ ಮುಖಾಂತರ ಒಂದು ನಿಗಮವನ್ನು ಸ್ಥಾಪಿಸುವಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅದರ ಮುಖಾಂತರ ಆ ಸಮಾಜದ ಕಸುಬನ್ನು ಪುನರಪಿ ಅದಕ್ಕೊಂದು ದೊಡ್ಡ ರೀತಿಯ ಶಕ್ತಿಯನ್ನು ತುಂಬಿಸುವಂಥ ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಅಂಥೇಳುವಂಥ ಬೇಡಿಕೆಯನ್ನು ಈಡೇರಿಸುವಂಥ ದೃಷ್ಟಿಯಲ್ಲಿ ನಾವೆಲ್ಲ ಜನಪ್ರತಿನಿಧಿಗಳೊಂದಿಗೆ ಸೇರಿಕೊಂಡು ಅದಕ್ಕೆ ಶಕ್ತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಇವತ್ತು ಭಾಳಷ್ಟು ಸಮಾಜದ ಕೆಲಸ ಕಾರ್ಯಗಳನ್ನು ಆಗಬೇಕು ಅಂತೇಳಿದ ದೃಷ್ಟಿಯಲ್ಲಿ ಸಮಾಜವನ್ನು ಹಿಂದೂ ಸಮಾಜ ಕಟ್ಟಿ ಇನ್ನಷ್ಟು ಸಂಘಟಿತವಾಗಬೇಕು ಅಂತೇಳಿದ ದೃಷ್ಟಿಯಲ್ಲಿ ಮಾತೃ ಸಂಘದಿಂದ ಹತ್ತಾರು ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ. ಸರ್ಕಾರದಿಂದ, ಜಿಲ್ಲಾಡಳಿತದಿಂದ ಇಲ್ಲ ಸಮಾಜದ ಕಡೆಯಿಂದ ಪೂರ್ಣ ರೀತಿಯ ಸಹಕಾರವನ್ನು ಪಡ್ಕೊಂಡು ಹತ್ತಾರು ಬೇಡಿಕೆಯನ್ನು ಇಟ್ಟಂಥದ್ದನ್ನು ಯಶಸ್ವಿಯಾಗಿ ಅದನ್ನು ನಾವು ಅದರಲ್ಲಿ ಯಶಸ್ಸನ್ನು ಸಾಧಿಸಬೇಕಾಗಿದೆ, ಅದರಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಭರತ್ ಶೆಟ್ಟರವರು ಸ್ವಲ್ಪ ಲಕ್ಕಿ ಅಂತೂ ನನಗೆ ಕಾಣ್ತದೆ. ಯಾಕಂತೇಳಿದ್ರೆ ಮಯೂರುಗಳನ್ನು ಮಾತಾಡೋ ಮುಂಚೆ ಅವರು ಹೊರಟು ಹೋದರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೊಟ್ಟಂಥ ಬೇಡಿಕೆ ದೃಷ್ಟಿಯಲ್ಲಿ ಅವರು ಹೇಳಿದಂಥ ಹತ್ತಾರು ಯೋಜನೆಗಳು ಸಮಾಜವನ್ನು ಪುನರಪಿ ಸದೃಢವಾಗಿ ಮಾಡುವಂಥ ದೃಷ್ಟಿಯಲ್ಲಿ ಭಾಳ ದೊಡ್ಡ ಕೊಡುಗೆಯನ್ನು ಕೊಡಲಿಕ್ಕಿದೆ. ಹಾಗಾಗಿ ಮದುವೆಯ ಸಹಾಯ ಇರ್ಬೋದು, ಇಲ್ಲ ಗ್ರಾಮಾಂತರ ಭಾಗದಿಂದ ಬರುವಂಥ ಜನರಿಗೆ ಇಲ್ಲಿ ಏನು ಹಾಸ್ಟೆಲೋ ಇನ್ನಿತರ ವ್ಯವಸ್ಥೆಗಳನ್ನು ಮಾಡಬೇಕು ಅಂತೇಳುವಂಥ ನಗರ ಪ್ರದೇಶಗಳಲ್ಲಿ ಕಾರ್ಯವನ್ನು ಮಾಡಬೇಕು ಅಂತೇಳುವಂಥದ್ದು ಮಾತೃ ಸಂಘದ ಯೋಜನೆ ಇದೆ.
ಇದೆಲ್ಲವೂ ಒಂದು ಕಡೆಗಳಲ್ಲಿ ವೇದಿಕೆಯಲ್ಲಿ ಭಾಷಣವಾಗಿ ಉಳಿಬಾರದು. ಸಮಾಜ ಅದಕ್ಕೆ ಬಹಳ ಸುದೃಢವಾಗಿ ಒಂದು ಪ್ಲ್ಯಾನ್ ಮಾಡಬೇಕು, ಒಂದು ರೂಪರೇಖೆಯನ್ನು ಕಟ್ಟಬೇಕು. ಆ ರೂಪರೇಖೆಯನ್ನು ಕಟ್ಟಿದ ನಂತರ ಸರ್ಕಾರ ಇರಬಹುದು, ಇನ್ನಿತರ ವ್ಯವಸ್ಥೆಗಳಲ್ಲಿ ಸಮಾಜ ಯಾವ ರೀತಿಯಲ್ಲಿ ಅದನ್ನು ಕೈ ಜೋಡಿಸ್ಕೊಳ್ತದೆ, ಸಮಾಜ ಯಾವ ರೀತಿಯಲ್ಲಿ ಅದರೊಂದಿಗೆ ತಮ್ಮ ಎಲ್ಲ ವಿಷಯಗಳನ್ನು ಅನುಷ್ಠಾನ ಮಾಡ್ತದೆ, ಅದರ ಮುಖಾಂತರ ಸರ್ಕಾರ ಅದರ ಹತ್ತಾರು ಯೋಜನೆಗಳನ್ನು ಅದರೊಂದಿಗೆ ಜೋಡಿಸ್ಕೊಳ್ಳಿಕ್ಕೆ ಅವಕಾಶ ಕೊಡ್ತದೆ. ಏನೋ ನೀವು ಹೇಳುವಂಥದ್ದು ಇವತ್ತು ನಮ್ಮ ಸರ್ಕಾರ ಇದೆ, ಸರ್ಕಾರ ಇದೆ ಕುಲಾಲ ಸಮುದಾಯ ಹಿಂದುಳಿದ ವರ್ಗದ ಸಮಾಜದ ಒಳಗಡೆ ಪಟ್ಟಂಥದ್ದು. ಇವತ್ತು ಹಿಂದುಳಿದ ವರ್ಗದ ಸಮಾಜದ ಒಳಪಟ್ಟಂಥ ಇಲಾಖೆ ಮಂತ್ರಿ ಕೂಡ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳೇ ಕೋಟ ಶ್ರೀನಿವಾಸ ಪೂಜಾರಿ ಅವರು ಆಗಿದ್ದಾರೆ. ಹಾಗಾಗಿ ತಾವು ಏನನ್ನು ಮಾಡಬೇಕು ಅಂತೇಳಿ ಆದರೆ ಸರ್ಕಾರದಿಂದ ಜಾಗವನ್ನು ಪಡ್ಕೊಳ್ಳುವಂಥದ್ದು ಬಹಳಷ್ಟು ಕಷ್ಟ. ಜಾಗವನ್ನು ಒಂದು ಸರ್ಕಾರದ ಜಾಗವನ್ನು ಯಾವುದಾದ್ರೂ ಜಾತಿ ಸಂಘಟನೆಗೆ ಯಾವುದಾದ್ರೂ ಸಂಸ್ಥೆಗೆ ಕೊಡುವಂಥದ್ದು ಕ್ಯಾಬಿನೆಟ್ ಲೆವೆಲ್ಗೆ ತನಕ ಹೋಗಿ ಬರಬೇಕಾಗ್ತದೆ. ಅದಕ್ಕಾಗಿ ಸುಲಭದ ದಾರಿ ಏನಂತೇಳಿದ್ರೆ ನಾನು ಅಧ್ಯಕ್ಷರಿಗೆ ಸಲಹೆಯನ್ನು ಕೊಡುವಂಥದ್ದು, ಸಮಾಜದ ಕಡೆಯಿಂದ ಒಟ್ಟು ಮಾಡಿ ಎಲ್ಲೋ ಒಂದು ಕಡೆಗಳಲ್ಲಿ ಸ್ವಲ್ಪ ಮಟ್ಟಿನ ಗ್ರಾಮಾಂತರ ಜಾಗದಲ್ಲಿ ಜಾಗವನ್ನು ತಮ್ಮ ಸಮುದಾಯದ ಕಡೆಗಳಿಂದ ತಾವು ಜೋಡಣೆ ಮಾಡಿಕೊಳ್ಳಿ, ಅದಕ್ಕೆ ಬೇಕಾದಂಥ ಬಿಲ್ಡಿಂಗ್ ವೆಚ್ಚಗಳನ್ನು ಸರ್ಕಾರದಿಂದ ಭರಿಸುವಂಥ ಕೆಲಸ ಕಾರ್ಯ ನಾವು ಮಾಡ್ತೇವೆ. ಯಾಕಂದರೆ ಸರ್ಕಾರ ಜಾಗವನ್ನು ಸುಲಭದಲ್ಲಿ ಕೊಡುವುದಿಲ್ಲ, ಸರ್ಕಾರ ಜಾಗವನ್ನು ಕೊಡುವುದಿಲ್ಲ. ಜಾಗವನ್ನು ಕೊಡದಲ್ಲದೆ ಬಿಲ್ಡಿಂಗು ಮತ್ತು ತಮ್ಮ ಹಾಸ್ಟೆಲ್ಗಳಿಗೆ ಪೂರಕವಾದಂಥ ಅನುದಾನವನ್ನು ಜೋಡಿಸಲಿಕ್ಕೆ ಅವಕಾಶಗಳಿದೆ. ನನಗೊತ್ತಿದ್ದ ಹಾಗೆ ಬಹಳ ಹತ್ತಾರು ಇಪ್ಪತ್ತು ವರ್ಷಗಳಿಂದ ಬೇರೆ ಬೇರೆ ರೀತಿಯ ಬೇಡಿಕೆಗಳು ಹೋದಂಥದ್ದು ಸರ್ಕಾರ ಮಟ್ಟದಲ್ಲಿ ಜಾಗದ ದೃಷ್ಟಿಯಲ್ಲಿ ಪೆಂಡಿಂಗ್ ಇದೆ. ಹಾಗಾಗಿ ಇಲ್ಲಿಯ ಗ್ರಾಮ ಮಟ್ಟದಿಂದ ಹಿಡಿದುಕೊಂಡು ಅಲ್ಲಿಯ ತನಕ ಅಧಿಕಾರಿಗಳು ಸರ್ಕಾರ ಕೊಡುವಂಥ ಜಾಗದ ವೆಚ್ಚಗಳು ಎಷ್ಟು, ಅದು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಏನಾದರೂ ಪ್ರಯೋಜನ ಪಡುತ್ತದೋ ಅಂತೇಳುವಂಥ ದೃಷ್ಟಿಕೋನದಲ್ಲಿ ಆಲೋಚನೆ ಮಾಡ್ತದೆ. ನಾನೊಂದು ಎರಡು ಕಡೆಗಳಲ್ಲಿ ಈಗ ಒಪ್ಪಿಕೊಂಡು ನನಗೆ ಈಗ ಸಾಕಾಗಿದೆ, ಎರಡೂವರೆ ವರ್ಷದಲ್ಲಿ ಫೈಲ್ ಮುಂದೆ ಹೋಗುವುದಿಲ್ಲ. ಹಾಗಾಗಿ ಅದಕ್ಕಿಂತ ಬಿಲ್ಡಿಂಗ್ ಕಟ್ಟಲಿಕ್ಕೆ ಒಂದು ಕೋಟಿ ರೂಪಾಯಿಯನ್ನು ಅನುದಾನ ಜೋಡಿಸಿಕೊಳ್ಳೋದು ಬಹಳ ಸುಲಭ. ಹಾಗಾಗಿ ಎಲ್ಲೋ ಒಂದು ಕಡೆಗಳಲ್ಲಿ ಸ್ವಲ್ಪ ಗ್ರಾಮಾಂತರದ ಭಾಗದಲ್ಲಿ ಒಂದು 10-25 ಸೆಂಟ್ಸನ್ನು ಜಾಗವನ್ನು ಸಮುದಾಯದವರು ದೇಣಿಗೆ ಕೊಟ್ಟೇ ಮಾಡಿಕೊಂಡಲ್ಲಿ ಅದಕ್ಕೆ 1 ಕೋಟಿಯೋ 2 ಕೋಟಿಯೋ ಜೋಡಿಸುವಂಥದ್ದು ನಮ್ಮ ಜವಾಬ್ದಾರಿಯ ರೀತಿಯಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಯಾಕಂತೇಳಿದ್ರೆ ಅವರು ಹೇಳಿದ ನಂತರ ಎಲ್ಲ 50 ಸೆಂಟ್ಸ್ ಕೇಂದ್ರ ಮಾರ ಆರಲ ಏತ್ ಅರೆಗೆ ಗಡಿಬಿಡಿ ಏತ್ ಗಡಿಬಿಡಿ ಆತನ ಬಂಡಾರಿಗೆ ಅವರು 50 ಸೆಂಟ್ಸ್ ಬಂಡಿರಿ, ಅವರು 25 ಸೆಂಟ್ಸ್ ಬಂಡಿರಿ. ಅರೆಗೆಲ್ಲ ಒಂಚೂರು ಕನ್ಫ್ಯೂಷನ್ ಉಂಟು, ನಿಮಗೆ ಕನ್ಫ್ಯೂಷನ್ ಮಲ್ಬೇರಬಲ್ಲಿ ಇರಿ, ಫಸ್ಟ್ ಒಪ್ಪೋಡು ಅರೆಗೆ ಕನ್ಫ್ಯೂಷನ್ ಉಪ್ಪೇರಬಲ್ಲಿ ಅಂಜಾದ ಅರೆ ಕನ್ಫ್ಯೂಷನ್ ಇಜ್ಜಿ ಆಂಡಲ್ಲ. ನಾವೊಂದು ಆ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅದಕ್ಕಾಗಿ ಬೇಕಾದಂಥ ವ್ಯವಸ್ಥೆಗಳನ್ನು ಜೋಡಿಸುವಂಥ ದೃಷ್ಟಿಯಲ್ಲಿ ಬಹಳ ಹೆಚ್ಚಿನ ವಿಷಯಗಳನ್ನು ಮಹಿಳಾ ವಿದ್ಯಾರ್ಥಿಗಳಿಗೆ ಮತ್ತು ವರ್ಕಿಂಗ್ ವುಮೆನ್ಸ್ನವರಿಗೆ ಹೆಚ್ಚಿನ ಪ್ರಾತಿನಿಧ್ಯತೆಯನ್ನು ತಾವು ಕೊಡಬೇಕು. ಪುರುಷರಾದರೂ ಎಲ್ಲಾದರೂ ಹೇಗಾದರೂ ಮಾದ್ರು ಮಂಗಳೂರು ನಗರದಲ್ಲಿ ಜೀವನವನ್ನು ಮಾಡಿಕೊಂಡರು ಗ್ರಾಮಾಂತರದಿಂದ ಬಂದವರು. ಮಹಿಳೆಯರಿಗೆ ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ ಇರಬಹುದು, ಇಲ್ಲ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕೊಡುವ ರೀತಿಯಲ್ಲಿ ತಾವು ಇದನ್ನು ಜೋಡಣೆ ಮಾಡಬೇಕು. ಅದಕ್ಕೆ ಬೇಕಾದಂಥದ್ದು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲೇ ತಮಗೆ ಕಡಿಮೆ ವೆಚ್ಚದಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಜಾಗಗಳು ದೊರಕ್ತದೆ. ಸ್ವಲ್ಪ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಲ್ಲಿದ್ದವರಿಗೆ, ಯಾಕೆಂತೇಳಿದರೆ ಇತ್ತೀಚಿನ ದಿನಗಳಲ್ಲಿ ಮಂಗಳೂರಿನ ನಗರದಲ್ಲಿ ತಾವು ಕಾಣಬೇಕು ಅಂತೇಳಿದರೆ ಸ್ವಲ್ಪ ರಸ್ತೆಗೆ ಒಳಭಾಗದಲ್ಲಿ ನೋಡಿದರೆ ಭಾಳ ಕಮ್ಮಿ ವೆಚ್ಚದಲ್ಲಿ ದರಗಳು ಸಿಗ್ತದೆ. ಈಗ ಹಂಪನಕಟ್ಟೆಯ ಪ್ರಮುಖ ರಸ್ತೆಗಳಲ್ಲಿ ಸೆಂಟ್ಸಿಗೆ 50 ಲಕ್ಷ ಇದ್ದರೆ ಹಂಪನಕಟ್ಟೆಯ ಒಳ ರಸ್ತೆ ಒಳಗಡೆ 5-10 ಲಕ್ಷದಲ್ಲಿ ಜಾಗ ಸಿಗುವಂಥ ರಸ್ತೆಗಳು ಕೂಡ ಇದೆ. ಸ್ವಲ್ಪ ರಸ್ತೆ ಕಿರಿದಾದಿದೆ ಆ ರೀತಿಯಲ್ಲಿ ಅಲ್ಲಿ ಅಂತ ಹೇಳುವಂಥದ್ದಲ್ಲ, ಈ ನಗರ ಭಾಗದಲ್ಲಿ ಅಂಥ ಜಾಗವನ್ನು ಹುಡುಕೊಂಡು ತಾವು ವ್ಯವಸ್ಥಿತವಾಗಿ ಒಂದು ಯೋಜನೆಯನ್ನು ರೂಪಿಸಿಕೊಳ್ಳಿ. ಮತ್ತು ಈ ಎಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ತಾವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೀವಿ ಅಂತೇಳಿದರೆ ಇವತ್ತು ಹೇಳಿದಂಥದ್ದು ಮಾತನ್ನು ಅಧ್ಯಕ್ಷರಾಗಿ ಅಲ್ಲೇ ಉಳಿಬಾರ್ದು ಅಂತೇಳೋ ದೃಷ್ಟಿಯಲ್ಲಿ
ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ತಾವೊಂದು ಮೂರ್ನಾಲ್ಕು ವಿಚಾರಗಳನ್ನು ಹೇಳಿದಾಗ ಅದಕ್ಕೆಲ್ಲ ಹಣವನ್ನು ಜೋಡಿಸಬೇಕಾದ್ರೆ 15 ಕೋಟಿ ರೂಪಾಯಿ ಬೇಕಾಗ್ಬೋದು. ಎಲ್ಲ ಒಂದು ಕಡೆಗಳಲ್ಲಿ 15 ಕೋಟಿ ಸರ್ಕಾರದ ಕಡೆಯಿಂದ ಏನಾದರೂ ಸಹಕಾರವನ್ನು ಕೊಟ್ಟರು ಕೂಡ ಅದನ್ನು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಆಗ್ತದೋ ಅಂತೇಳುವಂಥ ಜವಾಬ್ದಾರಿಗಳು ಬರ್ತದೆ. ಹಾಗಾಗಿ ಇದೆಲ್ಲವನ್ನು ಯಶಸ್ವಿಯಾಗಿ ನಿರ್ವಹಿಸುವಂಥ ದೃಷ್ಟಿಯಲ್ಲಿ ತಾವೊಂದು ಪೂರ್ಣ ಸ್ಪಷ್ಟವಾದ ಚಿತ್ರಣ, ಅದಕ್ಕೆ ಫಿಸಿಬಿಲಿಟಿ ರಿಪೋರ್ಟು, ಇನ್ನಿತರ ವ್ಯವಸ್ಥೆಗಳನ್ನು ಜೋಡಣೆ ಮಾಡಿಕೊಂಡು ಯಾರತ್ರ ಒಂದು ದೊಡ್ಡ ವ್ಯಕ್ತಿಗಳು ಕಲಬಾವಿ ಅವರ ಹತ್ರ ಅಂತ ಹೋದವರತ್ರ ಎಲ್ಲೇ ಒಂದು 50 ಲಕ್ಷ ಕೊಡು ಅಂತೇಳಿ ಅದನ್ನು ನೋಡಿದಾಗ ಕೊಡಬೇಕಾಗಲ್ಲ. ಆ ರೀತಿಯ ವ್ಯವಸ್ಥೆಗಳನ್ನು ಜೋಡಿಸ್ಕೊಳ್ಬೇಕು ಅಂತೇಳುವಂಥದ್ದು ನಾನು ತಮ್ಮ ಹತ್ರ ಮನವಿಯನ್ನು ಮಾಡ್ತೇನೆ. ಕೊನೆಯದಾಗಿ ಒಂದು, ಆ್ಯಕ್ಚುಲಿ ಇದು ನನಗೆ ಗೊತ್ತಿಲ್ಲ, ಆದರೂ ಮಂಗಳೂರು ತಾಲೂಕು ಮುಲ್ಕಿ ಹೋಬಳಿಯಲ್ಲಿ 10ನೆಯ ತೋಕೂರು ಗ್ರಾಮದಲ್ಲಿ 3 ಎಕರೆ ವಿಸ್ತೀರ್ಣಕ್ಕೆ ಜಿಲ್ಲಾಧಿಕಾರಿಗಳು 94-95ರಲ್ಲಿ ಆದೇಶವನ್ನು ಕೊಟ್ಟು ಅದು ಇವತ್ತಿನ ತನಕ ಎಲ್ಲೋ ಒಂದು ಕಡೆಗಳಲ್ಲಿ ಪೆಂಡಿಂಗ್ ಇದೆ ಅಂತೇಳುವಂಥದ್ದು ತೋರಿಸ್ತಾ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ. ಬಟ್ ಅದಕ್ಕೆ ದಾಖಲೆಗಳನ್ನು ಕೊಟ್ಟು ನಾವು ಒಂದು ಜಿಲ್ಲಾಧಿಕಾರಿಗಳೊಂದಿಗೆ ಮೀಟಿಂಗ್ ಮಾಡಿ, ನನಗೆ ಗೊತ್ತಿಲ್ಲ ಯಾವುದಂದ್ರೆ ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಜಿಲ್ಲಾಡಳಿತ ಇರ್ಬೋದು, ಯಾವುದೇ ಜಾಗವನ್ನು ಕೊಟ್ಟು 5-10 ವರ್ಷದೊಳಗಡೆ ತಮ್ಮ ಪ್ರೋಗ್ರಾಮನ್ನು ತಾವು ಸ್ಟಾರ್ಟ್ ಮಾಡಬೇಕು. ಆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಸರ್ಕಾರ ಹಿಂಪಡೆದುಕೊಳ್ಳುತ್ತದೆ. ಅದಕ್ಕಾಗಿ ನಾನು ಹೇಳುವಂಥದ್ದು, ಅದಕ್ಕೆ ಬೇಕಾದರೆ ಇನ್ನಿತರ ವ್ಯವಸ್ಥೆಗಳನ್ನು ನಾವು ಜೋಡಿಸಿಕೊಂಡ ನಂತರವೇ ಈ ರೀತಿಯ ವ್ಯವಸ್ಥೆಗಳಿಗೆ ಕೈ ಜೋಡಿಸ್ಕೊಳ್ಳುವಂಥದ್ದು ಭಾಳ ಸುಲಭ. ಅದಕ್ಕಾಗಿ ಸರ್ಕಾರ 10 ವರ್ಷಗಳಲ್ಲಿ ಪ್ರಾರಂಭ ಮಾಡಿಲ್ಲ ಅಂತೇಳಿದ್ರೆ ಕೊಟ್ಟಂಥ ಜಾಗವನ್ನು ಹಿಂಪಡೆದದು. ಅದು 94-95ರದು, ಆದರೂ ಅದಕ್ಕೆ ಇನ್ನಷ್ಟು ಈಗ ಶಕ್ತಿಯನ್ನು ಕೊಡುವಂಥ ದೃಷ್ಟಿಯಲ್ಲಿ ಬರುವ ವಾರ ತಮ್ಮ ಪದಾಧಿಕಾರಿಗಳಿಗೆ ನಾನು ಕರೆದು ಜಿಲ್ಲಾಧಿಕಾರಿಗಳೊಂದಿಗೆ ಮೀಟಿಂಗ್ ಮಾಡಿ ಅದನ್ನು ಕೂಡ ಯಾವ ರೀತಿಯಲ್ಲಿ ತಮ್ಮ ಸಮುದಾಯದ ವ್ಯವಸ್ಥೆಗಳಿಗೆ ಕುಂಬಾರಿಕಾ ತರಬೇತಿ ಕೇಂದ್ರ, ಅದರಲ್ಲಿ ಕೂಡ ತಾವೊಂದು ITI ರೀತಿಯ ಸಂಸ್ಥೆಗಳನ್ನು ಸ್ಥಾಪಿದಾಗ, ಯಾಕೆಂತೇಳಿದ್ರೆ ಅಪ್ಪನಿಂದ ಮಗ ಕಲಿತು ಬಂದಾಗ ಅವನ ಹತ್ರ ಯಾವುದೇ ಡಾಕ್ಯುಮೆಂಟೇಷನ್ ಇರುವುದಿಲ್ಲ. ITI ಅಂತ ಸಂಸ್ಥೆಯ ಮುಖಾಂತರ ಅದು ಜೋಡಿಸ್ಕೊಂಡಾಗ ಮಾನ್ಯ ಪ್ರಧಾನಮಂತ್ರಿಗಳು 6,000 ರೀತಿಯ ಈ ರೀತಿಯ ವಿದ್ಯೆಗಳು ಬೈ ಪ್ರಾಕ್ಟೀಸ್ ಮಾಡುವಂಥ ವಿದ್ಯೆಗಳು. ಈಗ ಉದಾಹರಣೆಗೆ ಮರದ ಕೆಲಸ ಮಾಡುವಂಥ ವ್ಯಕ್ತಿಗಳ ಹತ್ರ ಯಾವುದೇ ಡಾಕ್ಯುಮೆಂಟೇಷನ್ ಇರುವುದಿಲ್ಲ. ಮಡಿಕೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿಗಳ ಹತ್ರ ಯಾವುದೇ ಡಾಕ್ಯುಮೆಂಟೇಷನ್, ಅದಕ್ಕೆಲ್ಲ ಡಾಕ್ಯುಮೆಂಟೇಷನ್ನ ಕೊಡಿಸುವಂಥ ಕೆಲಸ ಕಾರ್ಯಗಳು, ಅದರಲ್ಲಿ ಕೂಡ ಸ್ಕಿಲ್ ಡೆವಲಪ್ಮೆಂಟಲ್ಲಿ ಅದನ್ನು ಜೋಡಿಸ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ಡಾಕ್ಯುಮೆಂಟೇಷನ್ ಕೊಟ್ಟಾಗ ಎಲ್ಲೋ ಒಂದು ಕಡೆಗಳಲ್ಲಿ ದೊಡ್ಡ ರೀತಿಯ ಸಹಕಾರಗಳು ಕೊಟ್ಟಾಗ ಆಗ್ತದೆ. ಹಾಗಾಗಿ ಇದಕ್ಕೆ ನಾನು ಶಕ್ತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ನನ್ನ ತಕ್ಷಣ ಮಾಡ್ತೇನೆ ಅಂತೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಶಾಸಕನಾಗಿ ನಮ್ಮ ಮಂತ್ರಿಗಳೊಂದಿಗೆ ಕೂತ್ಕೊಂಡು ಯಾವ ರೀತಿಯಲ್ಲಿ ಸಹಕಾರವನ್ನು ತಾವು ಅಪೇಕ್ಷೆ ಪಡ್ತೀರಿ, ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಬರೆನಾಗ ಮಲ್ಲ ಬರೀತಾರೆ ಅಣ್ಣ ತೊಂದರೆ ಅತಿ ಜಾಸ್ತಿ ಆದ ಸರ್ಕಾರದ ವ್ಯವಸ್ಥೆ ಎಂಗಲು ಪೂರ್ಣ ರೀತಿಯ ಸರ್ಕಾರ ಸಹಕಾರ ಅವಳು ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿ ದೇವನ ದಯಟ್ಟು ಒಂಚೂರು ಕೊರೋನಾ ಬತ್ತಿ ನಡೆದು ಒಂಚೂರು ಬಂಗಾತ ನಿತ್ಯ ಇದೇನ ಸರ್ಕಾರದ ಆದಾಯ ಮಹಾನಗರ ಪಾಲಿಕೆದ ಆದಾಯ ಬರೋ ವೆಚ್ಚ ಒಂಚೂರು ಬಂಗದ ಪರಿಸ್ಥಿತಿ ಉಂಡಿತ್ತೆ ಆಂಡಲ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸರ್ಕಾರದಿಂದ ಜೋಡಿಸುವಂಥ ಕೆಲಸ ಕಾರ್ಯಗಳನ್ನು ನಾನು ಸ್ಥಳೀಯ ಶಾಸಕನಾಗಿ ಮಾಡ್ತೇನೆ ಅಂತೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸಮಾಜವು ಇನ್ನಷ್ಟು ಸದೃಢವಾಗಿ ಬೆಳಿಬೇಕು, ಇನ್ನಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು, ರಾಜಕೀಯವಾಗಿ ಭಾಳಷ್ಟು ವ್ಯಕ್ತಿಗಳು ಇವತ್ತು ಮಹಾನಗರ ಪಾಲಿಕೆ ಸದಸ್ಯರಿಗೆ ಕೂಡ ಇಲ್ಲಿ ಸನ್ಮಾನ ಇದೆ, ಬೇರೆ ಬೇರೆ ರೀತಿಯ ವ್ಯಕ್ತಿಗಳಿಗೆ ಸನ್ಮಾನವನ್ನು ಮಾಡಿ ಇನ್ನಷ್ಟು ಪ್ರೇರಣೆ ಕೊಡುವಂಥ ಕೆಲಸ ಕಾರ್ಯಗಳು ತಾವು ಇವತ್ತು ಮಾಡ್ತೀರಿ. ಅದಕ್ಕೆಲ್ಲವೂ ಎಲ್ಲ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಹಾರೈಸ್ತೇನೆ. ಇನ್ನಷ್ಟು ಸಮಾಜದ ಕಡೆಯಿಂದ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದಾಗ ತಮ್ಮ ಮಾತೃ ಸಂಘಕ್ಕೆ ಇನ್ನಷ್ಟು ಶಕ್ತಿ ಬಂದಂತಾಗ್ತದೆ. ಒಮ್ಮೆ ವಿಶ್ವಾಸ, ಅದನ್ನು ಒಂದು ಟೈಪ್ ಆಫ್ ಇಂಡಿವಿಜುವಲ್ ಬೆಟ್ಟಿಂಗ್, ಒಮ್ಮೆ ವಿಶ್ವಾಸ ಕಡೆಗಳಿಗೆ ಬಂದಾಗ ಅದಕ್ಕೆ ಭಾಳಷ್ಟು ಜನರು ಶಕ್ತಿಯನ್ನು ಕೊಡ್ತಾರೆ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳಿಗೆ ಶಾಸಕನಾಗಿ ನಾನು ನಿಮ್ಮೊಂದಿಗಿದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾಣುವಂಥ ದೃಷ್ಟಿಯಲ್ಲಿ ಪೂರ್ಣ ರೀತಿಯ ಸಹಕಾರವನ್ನು ನಮ್ಮ ಜಿಲ್ಲಾಡಳಿತ ಇರ್ಬೋದು ಇಲ್ಲ ನಮ್ಮ ಸರ್ಕಾರ ಕೊಡ್ತದೆ ಅಂತೇಳುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡ್ತಾ ಎಲ್ರಿಗೂ ಶುಭವನ್ನು ಹಾರೈಸ್ತೇನೆ.